2018ನೇ ಸಾಲಿನ 10ನೇ ವರ್ಷದ ಕರ್ನಾಟಕ ರಾಜ್ಯ ವರದಿ ಬಿಡುಗಡೆ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪೂರ್ವಭಾವಿ ಕರೆಯಲಾಗಿತ್ತು. ಸಿಎಂಎಸ್ಕೆ ಮತ್ತು ಕೆಡಿಎಂವಿ ರಾಜ್ಯ ಸಂಚಾಲಕರಾದ ಪಿ ಯಶೋಧ ಮಾತನಾಡಿ, ಪ್ರತಿ ಜಿಲ್ಲೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲ್ವಿಚಾರಣೆಗೆ ಬಲವರ್ಧನಾ ಸಮಿತಿ ಬೆಂಗಳೂರು ಮತ್ತು ಕರ್ನಾಟಕ ದಲಿತ ಮಹಿಳಾ ವೇದಿಕೆ ಈ ಎರಡು ಸಮಿತಿಯಿಂದ 2019 ಡಿಸೆಂಬರ್ 18ರಂದು ಬಿಆರ್ ಅಂಬೇಡ್ಕರ್ ಭವನ ವಸಂತನಗರ ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಜನರು ಭಾಗವಹಿಸಬೇಕೆಂದು ಹೇಳಿದರು. ಬಟ್ ಇವರು ಕೆಲವರು ಇಂಪಾರ್ಟೆಂಟ್ ಬರಲೇಬೇಕು, ಅವರು ಇನ್ನು ಉಳಿದವರು ರಾಜನಹಳ್ಳಿ ಸ್ವಾಮೀಜಿ ಜನರು ಬರಲು ವಾಹನ ವ್ಯವಸ್ಥೆ ಮುಖ್ಯವಾಗಿದೆ. ಆದ್ದರಿಂದ ನಾವು ನಮ್ಮ ಸಮಿತಿಯಿಂದ ಪ್ರತಿ ಜಿಲ್ಲೆಯ ಜನರು ಬರಲು ವಾಹನದ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲಾ ಜಿಲ್ಲೆಯವರು ತಪ್ಪದೇ ಬರಬೇಕು. ನಮ್ಮ ಬೇಡಿಕೆ ಈಡೇರಬೇಕಾದರೆ ನಮ್ಮ ಸಮಿತಿಯ ಬಲವನ್ನು ತೋರಿಸಬೇಕು ಎಂದರು. ಇದೇ ವೇಳೆ ರಾಜ್ಯ ಸಂಚಾಲಕರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಸಂಘಟನಾ ಚಾಲಕರು, ಜಿಲ್ಲಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಗಂಗಾಧರ್ ಈಚನಾಳ, ಕನ್ನಡ ಟಿವಿ, ಕನಕಗಿರಿ.